ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಇಂಪ್ಯಾಕ್ಟ್ ಸ್ಟೋರಿಯನ್ನು ನೋಡೋಣ. ಆ ಸಾಂಕ್ರಾಮಿಕ ರೋಗಕ್ಕೆ ಇಡೀ ಗ್ರಾಮವೇ ನಲುಗಿ ಹೋಗಿತ್ತು. ಮಕ್ಕಳು ಯುವಕರು ಆ ಕಾಯಿಲೆಗೆ ನಲುಗಿ ಹೋಗಿದ್ರು. ನ್ಯೂಸ್ 18 ಕನ್ನಡ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಬೆಳಕನ್ನ ಚೆಲ್ಲಿತ್ತು. ಆ ವರದಿ ಇಂಪ್ಯಾಕ್ಟ್ ಆಗಿದೆ. ಜನ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಕೌಜಗೇರಿ ಗ್ರಾಮ ಬ್ಲಾಕ್ ಚಿಕನ್ ಫಾಕ್ಸ್ ರೋಗದಿಂದ ನಲಗಿ ಹೋಗಿತ್ತು. 20 ದಿನದಿಂದ 200ಕ್ಕೂ ಹೆಚ್ಚು ಮಕ್ಕಳು ಯುವಕರು ರೋಗಕ್ಕೆ ತುತ್ತಾಗಿ ನರಳಾಡುತ್ತಿದ್ರು. ಮೈಯಲ್ಲೆಲ್ಲ ಗುಳ್ಳೆ, ತುರಿಕೆ, ಕೀವು, ಜ್ವರದ ನೋವಿನಿಂದ ಬಳಲುತ್ತಿದ್ರು. ಇಷ್ಟೆಲ್ಲ ಆದರೂ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ತಾಂಡವ ಮಾಡ್ತಾ ಇದೆ. ಈವರೆಗೂ ಸುಮಾರು 200 ವಿದ್ಯಾರ್ಥಿಗಳಲ್ಲಿ ಕಾಣಿಸಿಕೊಂಡಿರುವ ಚಿಕನ್ ಪಾಕ್ಸ್. ನ್ಯೂಸ್ 18 ಕನ್ನಡ ವರದಿ ಇಂಪ್ಯಾಕ್ಟ್. ಗ್ರಾಮಕ್ಕೆ ದೌಡಾಯಿಸಿದ ಆರೋಗ್ಯ ಅಧಿಕಾರಿಗಳು. ನ್ಯೂಸ್ 18 ಕನ್ನಡದ ವರದಿಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಇಡೀ ಊರಲ್ಲಿ ತಾಂಡವವಾಡ್ತಿರೋ ಡೇಂಜರ್ ಬ್ಲಾಕ್ ಚಿಕನ್ ಫಾಕ್ಸ್ಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ರೋಣ ತಾಲೂಕಿನ ವೈದ್ಯರು, ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತರು ಸೇರಿದಂತೆ ಒಟ್ಟು 8 ತಂಡಗಳು ಗ್ರಾಮದ ಪ್ರತಿ ಮನೆ ಮನೆಗೆ ತೆರಳಿ ರೋಗಕ್ಕೆ ಚಿಕಿತ್ಸೆ ನೀಡಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಮೈ ಮೇಲೆ ತುರಿಕೆ ಕಡಿಮೆ ಮಾಡೋದಕ್ಕೆ, ಆಮೇಲೆ ಮೈಗೆ ಹಚ್ಚಲಿಕ್ಕೆ ಒಂದು ಇದನ್ನಷ್ಟೇ. ಏನು ಗಂಭೀರ, ಏನು ಜೀವಕ್ಕೆ ತೊಂದರೆ ಆಗುವಂತದ್ದು ಏನು ಕಾಯಿಲೆ ಅಲ್ಲ. ನಾವು ಸರ್ವೆ ಮಾಡಿದೀವಿ, ಎಲ್ಲ ಐಸೋಲೇಷನ್ ಆಗಿದೆ. ಸೊ ಈಗ ಸಂಬಂಧಪಟ್ಟಾಗೆ ಈ ಒಂದು ಚಿಕನ್ ಪಾಕ್ಸ್ 3-7 ಡೇಸ್ ಇದು ಇರ್ತದೆ. ಸೊ ಇದು ಅಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಸೊ ಯಾವುದೋ ಆತರ ಸೆಕೆಂಡರಿ ಇನ್ಫೆಕ್ಷನ್ ಆಗಿಲ್ಲ. ಸೆಕೆಂಡರಿ ಇನ್ಫೆಕ್ಷನ್ ಆಗಲ್ದಾಗ ನಮ್ಮ ಇಲಾಖೆಯವರು ಎಲ್ಲ ಪ್ರಿಕಾಷನ್ ತಗೊಂಡಿದ್ದೀವಿ. ಸೊ ಅದೇನಾರ ಅಕಸ್ಮಾತ್ ಗುಳ್ಳಿ ಹೇಳೋ ಟೈಮ್ ಅಲ್ಲಿ ಮಕ್ಕಳು ಸರಿ ಕೇರ್ ತಗೊಳ್ಳಿಲ್ಲ ಅಥವಾ ಪೇರೆಂಟ್ಸ್ ಕೇರ್ ತಗೊಳ್ಳಿಲ್ಲ ಅಂದ್ರೆ ಒಬ್ಬರಿಂದ ಒಬ್ರು ಹರಡೋ ಚಾನ್ಸಸ್ ಇರ್ತದ್ರಿ. ಅದೇ ಟವಲ್ ಅಥವಾ ಅದೇ ಶರ್ಟ್ ಅದೇ ಡ್ರೆಸ್ ಯೂಸ್ ಮಾಡಿದ್ರೆ ಒಬ್ಬರಿಂದ ಒಬ್ರು ಆ ಮಕ್ಕಳಿಗೂ ಅಥವಾ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಬಂದಾಗ ಸಪರೇಟ್ ಅವ್ರಿಗೆ ಟವಲ್ ಆಗ್ಲಿ ಡ್ರೆಸ್ ಆಗ್ಲಿ ಅವ್ರು ಬೇರೆ ಯೂಸ್ ಮಾಡಕ್ಕೆ ಹೋಗ್ಬಾರ್ದ. ನ್ಯೂಸ್ 18 ಕನ್ನಡದ ವರದಿಗೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಈಗ ಒಂದು 2 ದಿನದಿಂದ ಸತತವಾಗಿ ಹಗಲಿರುಳು ಕೂಡ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ಒಂದು ಸಾಂಕ್ರಾಮಿಕ ರೋಗ ಹಬ್ಬುವುದು ಕಡಿಮೆ ಆಗ್ತಾ ಇದೆ. ಈ ಒಂದು ನ್ಯೂಸ್ 18 ಕೌಜಗೇರಿ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕೌಜಗೇರಿ ಒಂದೇ ಗ್ರಾಮದಲ್ಲಿ ಸುಮಾರು 200ಕ್ಕೂ ಅಧಿಕ ಜನರಿಗೆ ಬ್ಲಾಕ್ ಚಿಕನ್ ಫಾಕ್ಸ್ ಅಥವಾ ಕರಿಗಣಜಲ್ಲಿ ರೋಗ ಕಾಣಿಸಿಕೊಂಡು ಆತಂಕ ಮನೆ ಮಾಡಿತ್ತು. ಇದೀಗ ನ್ಯೂಸ್ 18 ಕನ್ನಡ ವರದಿಯಿಂದ ಎಚ್ಚೆತ್ತ ಇಲಾಖೆ ಗ್ರಾಮದಲ್ಲಿ ತಪಾಸಣೆ ಮಾಡ್ತಿದೆ. ಜನ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಆಮೇಲೆ ನೀವು ಸ್ವಚ್ಛತೆ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛ ಇದ್ರೆ ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ಅದಕ್ಕೆ ಹಂಪಿಯ ವಿಷ್ಣು ದೇವಾಲಯ ಕಂಬ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಂಗಳೂರಿನ 2, ಹೈದರಾಬಾದ್ನ ಓರ್ವನನ್ನು ಬಂಧಿಸಲಾಗಿದ್ದು 3 ಕೂಡ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಆರೋಪಿಗಳ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿದೆ. ಬಳ್ಳಾರಿ ಎಸ್ಪಿ ಅರುಣ್ ರಂಗರಾಜನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬ ಆರೋಪಿ ಪತ್ತೆಗಾಗಿ ಬಿಹಾರದಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹೇಳಿರುವ ಪ್ರಕಾರ ಅವರು ಯಾವ ದಿನ ಬಿಟ್ಟು ಯಾವ ರೂಟ್ ಅಲ್ಲಿ ಬಂದಿದ್ದಾರೆ, ಎಲ್ಲಿ ಊಟ ಮಾಡಿದ್ದಾರೆ, ಎಲ್ಲಿ ಸ್ಟೇ ಮಾಡಿದ್ದಾರೆ, ಎಲ್ಲಿ ವಾಪಸ್ ಹೋಗಿದ್ದಾರೆ, ಇದೆಲ್ಲ ಕೂಡ ನನಗೆ ಹೇಳಿದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಅವರಿಗೆ ಅವರು ವಾರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ ನಾವು ಎವಿಡೆನ್ಸ್ ಗಳನ್ನು ಗ್ಯಾದರ್ ಮಾಡಿಕೊಂಡು ಕಲೆಕ್ಟ್ ಮಾಡಬೇಕಾಗ್ತದೆ. ಅವರು ಬೇರೆ ಬಹಳಷ್ಟು ಎವಿಡೆನ್ಸ್ ಬರಬೇಕಾಗ್ತದೆ. ಅದರ ಬಗ್ಗೆ ನಾನು ಈಗ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಲೀಕ್ ಔಟ್ ಮಾಡಿದ್ರು ಅಂತ ಎವಿಡೆನ್ಸ್ ಸಿಗಲ್ಲ ಅಂದ್ರೆ ಇಟ್ ಅಮೌಂಟ್ಸ್ ಟು ಅಥಾರಿಟಿ ಇಲ್ಲ ಅಂದ್ರೆ ಆಲ್ರೆಡಿ ದೇರ್ ಇಸ್ ಸರ್ಕ್ಯುಲರ್, ಡಿ ಚೀಫ್ ಆಫೀಸ್ ಸರ್ಕ್ಯುಲರ್ ಅಲ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ಫ್ಯಾಕ್ಟ್ ಇಫ್ ಇಟ್ ಇಸ್ ಟ್ರೂ ಟು ಬಿ ಈಗ ನಿಮ್ಮ ಕನ್ವಿಕ್ಷನ್ ಗೆ ಅಕ್ವಿಟಲ್ ಗೆ ಅದು ಕಷ್ಟ ಆಗುತ್ತಂತ ಇರುವ ಮಾಹಿತಿಗಳನ್ನು ದಯವಿಟ್ಟು ಶೇರ್ ಮಾಡಬೇಡಿ ಅಂತ ಒಂದು ಆಲ್ರೆಡಿ ಸರ್ಕ್ಯುಲರ್ ಇದೆ. ಅದನ್ನ ನಾವು ಉಲ್ಲಂಘನೆ ಮಾಡಕ್ಕೆ ರೆಡಿ ಇಲ್ಲ. ಇಷ್ಟೇ ಬಂದಿರುವ ಇನ್ಸಿಡೆಂಟ್ ಅಲ್ಲಿ ಭಾಗವಹಿಸುವವರು 4 ಜನ. ಐ ಆಮ್ ನಾಟ್ ಕನ್ಫರ್ಮ್. 100 ವರ್ಷಗಳ ಇತಿಹಾಸವಿರೋ ಮೈಸೂರಿನ ಪ್ರತಿಷ್ಠಿತ 2 ಕಟ್ಟಡಗಳು ಮರೆಯಾಗುವ ಸಮಯ ಸನ್ನಿಹಿತವಾಗಿದೆ. ಪರಂಪರೆಯನ್ನ ಬಿಂಬಿಸಿ ವೈಭವದಿಂದ ಮೆರೆದಿದ್ದ ಆ ಕಟ್ಟಡಗಳನ್ನು ಉಳಿಸಿ ಕಾಪಾಡುವಂತೆ ರಾಜವಂಶಸ್ಥ ಯದುವೀರ್ ಮನವಿ ಮಾಡ್ತಾ ಇದ್ದಾರೆ. ಆದರೆ ಮೈಸೂರಿಗರು ಹಳೇ ಮುದುಕಿಗೆ ಎಷ್ಟೇ ಸಿಂಗಾರ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇಬ್ಬರ ವಾದ ಪ್ರತಿವಾದ ಕಟ್ಟಡಗಳ ಅಳಿವು ಉಳಿವಿನ ಬಗ್ಗೆ ಕುತೂಹಲ ಮೂಡಿಸಿದೆ. ಮೈಸೂರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತೀಕ. ನಮ್ಮ ನಾಡಿನ ಪರಂಪರೆ ಬಿಂಬಿಸೋ ಜಿಲ್ಲೆಯಲ್ಲೀಗ 2 ಪಾರಂಪರಿಕ ಕಟ್ಟಡಗಳು ಕಣ್ಮರೆಯಾಗೋ ದಿನ ಹತ್ತಿರವಾಗ್ತಿವೆ. ಪಾರಂಪರಿಕ
ಶಾಲೆಗ ಕಟ್ಟಡ ಕೆಡವಲು ಯದುವೀರ್ ವಿರೋಧ. ಮಹಾನಗರ ಪಾಲಿಕೆ ಕ್ರಮಕ್ಕೆ ಸಾರ್ವಜನಿಕರ ಸ್ವಾಗತ. ಮೈಸೂರಿನ ಹೃದಯ ಭಾಗದಲ್ಲಿರುವ ದೇವರಾಜ ಮಾರುಕಟ್ಟೆ ಹಾಗೂ ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಕೆಡವಲು ಮಹಾನಗರ ಪಾಲಿಕೆ ನಿರ್ಧಾರ ಮಾಡಿದೆ. ತಜ್ಞರ ತಂಡದ ವರದಿಯಲ್ಲಿ ಈ ಪುರಾತನ ಕಟ್ಟಡಗಳ ರಿಪೇರಿ ತುಂಬಾನೇ ಕಷ್ಟ, ಇದನ್ನು ಕೆಡವಿ ಅದೇ ಪರಂಪರೆಗೆ ತಕ್ಕಂತೆ ಕಟ್ಟಡ ನಿರ್ಮಾಣ ಒಳ್ಳೆಯದು ಎಂದು ವರದಿಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆ ಕಟ್ಟಡಗಳನ್ನ ಕೆಡವಲು ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ಪಡೆದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪಾಲಿಕೆಯ ಈ ನಿರ್ಧಾರವನ್ನ ಯದುವೀರ್ ಶ್ರೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿರೋಧಿಸಿದ್ದಾರೆ. ಪಾಲಿಕೆ ನಾಗರಿಕರ ಸಮಗ್ರತೆ ರಕ್ಷಿಸಲು ನಿರ್ಮಾಣವಾದ ಸಂಸ್ಥೆ, ಹಾಗಾಗಿ ಪಾಲಿಕೆ ವಿವಿಧ ಸಂಸ್ಥೆಗಳ ಅಭಿಪ್ರಾಯ ಸಂಗ್ರಹಿಸಬೇಕಾಗಿತ್ತು. ಕಟ್ಟಡ ಸಂರಕ್ಷಿಸಿ ಸುಧಾರಿಸಿ ಆಧುನಿಕ ಬಳಕೆಗೆ ಕಾಪಾಡಿಕೊಳ್ಳಬಹುದಿತ್ತು. ನೆಲಸಮ ಮಾಡುವುದರಿಂದ ಯಾವುದೇ ಫಲ ಇಲ್ಲ, ನಮ್ಮ ಪರಂಪರೆ ರಕ್ಷಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಅಂತ ಭಾವಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ತಜ್ಞ ಸಂಸ್ಥೆಗಳು ಇವುಗಳ ಮರುಸ್ಥಾಪನೆ ಬಗ್ಗೆ ಜವಾಬ್ದಾರಿ ವಹಿಸಿ ಮುಂಬರುವ ಪೀಳಿಗೆಗೆ ಈ ಕಟ್ಟಡಗಳನ್ನು ಉಳಿಸಿಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಯದುವೀರ್ ತಮ್ಮ ಅಭಿಪ್ರಾಯ ಪೋಸ್ಟ್ ಮಾಡಿ ಕಟ್ಟಡಗಳ ತೆರವಿಗೆ ವಿರೋಧಿಸಿದ್ದಾರೆ. ಆದರೆ ಪಾಲಿಕೆ ನಿರ್ಧಾರ ಸರಿಯಾಗಿಯೇ ಇದೆ ಅಂತಾರೆ ಸಾರ್ವಜನಿಕರು. ನಗರ ಪಾಲಿಕೆ ನಮ್ಮ ಜನಪ್ರತಿನಿಧಿಗಳು ಬಹಳ ಅಪರೂಪಕ್ಕೊಂದು ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ. ಮೈಸೂರಿನಲ್ಲಿ ಸಾಕಷ್ಟು ಪಾರಂಪರಿಕ ಕಟ್ಟಡಗಳಿದೆ, ಆದರೆ ಅದನ್ನು ಕಾಪಾಡ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದರೂ ಸಹ ಇಷ್ಟು ವರ್ಷಗಳ ಕಾಲ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ಈಗ ಅದು ಬಿದ್ದೋಗಿ ಜನರ ಜೀವ ಹೋದ ನಂತರ ಇವ್ರಿಗೆ ಕೆಲವೊಬ್ಬರಿಗೆ ಜ್ಞಾನೋದಯ ಆಗುತ್ತೆ, ಇದು ಪಾರಂಪರಿಕ ಕಟ್ಟಡ, ಇದನ್ನು ಉಳಿಸ್ಕೋಬೇಕು ಅಂತ. ಒಟ್ಟಾರೆ 127 ವರ್ಷಗಳ ಪುರಾತನವಾದ ಕಟ್ಟಡ ಕೆಡವಲು ಪಾಲಿಕೆ ನಿರ್ಣಯಿಸಿದೆ. ಇತ್ತ ನಮ್ಮ ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಿಸಿ ಅಂತಿದ್ದಾರೆ ಯದುವೀರ್. ಈ ಮಧ್ಯೆ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಕರಾವಳಿ ಮೀನುಗಾರರ ಬದುಕು ಅಯೋಮಯವಾಗಿದೆ. ಈವರೆಗೆ ತುತ್ತಿನ ಸಂಪಾದನೆಗೆ ಸಮುದ್ರದ ಅಲೆಗಳ ಜೊತೆ ಹೋರಾಡ್ತಾ ಇದ್ದ ಭೂತಾಯಿ ಮಕ್ಕಳು ಇದೀಗ ತಮ್ಮೊಳಗೆ ಕಚ್ಚಾಡಿಕೊಳ್ತಾ ಇದ್ದಾರೆ. ಕೋರ್ಟ್ ಆದೇಶದಿಂದ ಎರಡು ಗುಂಪಿನ ಮೀನುಗಾರರು ಕಡಲಿನಲ್ಲಿ ರಾಡಿಯನ್ನ ಎಬ್ಸಿದ್ದಾರೆ. ಲೈಟ್ ಫಿಶಿಂಗ್ಗೆ ಪಾರಂಪರಿಕ ಮೀನುಗಾರರ ವಿರೋಧ. ಎಲ್ಇಡಿ ಬಳಸಲ್ಲ, ಸರ್ಫೇಸ್ ಲೈಟ್ನಿಂದ ಅಡ್ಡಿಯಿಲ್ಲ. ಲೈಟ್ ಫಿಶಿಂಗ್ ಅಥವಾ ಕಡಲಿಗೆ ಬೆಳಕು ಹಾಯಿಸಿ ನಡೆಸುವ ಮೀನುಗಾರಿಕೆಯ ವಿಚಾರವಾಗಿ ಮೀನುಗಾರರ ನಡುವೆ ಸಂಘರ್ಷ ಶುರುವಾಗಿದೆ. ಪರ್ಸಿನ್ ಬೋಟುಗಳು ಲೈಟ್ ಅಳವಡಿಸಿ ಮೀನು ಹಿಡಿಯುವುದನ್ನು ಪಾರಂಪರಿಕ ಮೀನುಗಾರರು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಬೆಳಕು ಹಾಯಿಸಿ ಮೀನುಗಾರಿಕೆ ನಡೆಸಕೂಡದು, ಎಲ್ಇಡಿ ಲೈಟ್ ಬಳಸಲೇಬಾರದು ಎಂದು ಮಧ್ಯಂತರ ಆದೇಶ ನೀಡಿದೆ. 2017 ಕೇಂದ್ರ ಸರ್ಕಾರದ ಆದೇಶವನ್ನೇ ಪಾಲಿಸಬೇಕೆಂದು ಹೇಳಿದೆ. ಆದರೆ ಪರ್ಸಿನ್ ಮೀನುಗಾರರು ಈ ಆದೇಶವನ್ನು ತಮಗೆ ಅನುಕೂಲವಾಗುವಂತೆ ವಿಶ್ಲೇಷಿಸಿದ್ದಾರೆ. ನಾವು ಎಲ್ಇಡಿ ಲೈಟ್ ಬಳಸುತ್ತಿಲ್ಲ, ಸದ್ಯ ಬಳಸುತ್ತಿರುವ ಸರ್ಫೇಸ್ ಲೈಟ್ ಅಂದ್ರೆ ಬೋಟ್ಗೆ ಅಳವಡಿಸುವ ಹೊರಮೈ ಬೆಳಕಿಗೆ ಯಾವುದೇ ಅಡ್ಡಿ ಇಲ್ಲ ಅಂತಿದ್ದಾರೆ. ಇದಕ್ಕೆ ಇಂಪ್ಲೀಟಿಂಗ್ ಅಪ್ಲಿಕೇಶನ್ ಟ್ರಾಲ್ ಬೋಟ್ನವರು ಹಾಕಿದ್ದಾರೆ. ಅದರಲ್ಲೂ ಅವರು ಹೇಳಿದ್ದೇನು, ಎಲ್ಇ ಡಿ ಲೈಟ್ ಅನ್ನು ಬ್ಯಾನ್ ಮಾಡಿದ್ದಿಲ್ಲ. ಆ ಕಾಪಿ ನಮ್ಮ ಹತ್ರ ಇದೆ. ಅದರಲ್ಲಿ ಅವರು ಹೇಳೋದಷ್ಟೇ, ಟ್ರೆಡಿಷನಲ್ ಅವರಾಗಲಿ ಟ್ರಾಲ್ನವರಾಗಲಿ ಎಲ್ಇ ಡಿ ಅನ್ನು ಬ್ಯಾನ್ ಮಾಡಂತೀವಿ. ನಾವು ಪರ್ಸಿನ್ ಅವರು ಹೇಳೋದಷ್ಟೇ, ಎಲ್ಇ ಡಿ ಅನ್ನು ಬ್ಯಾನ್ ಮಾಡಲಿ, ಎಲ್ಇ ಡಿ ಅನ್ನು ನಾವು ಹಾಕೋದಿಲ್ಲ. ಉಳಿದಲ್ಲಿ ಸರ್ಫೇಸ್ ಲೈಟ್ಗೆ ನಮಗೆ ಪರ್ಮಿಷನ್ ಕೊಡಿ, ದೊಡ್ಡ ಗನ್ನ ಗಾತ್ರದ ಬಲೆಯನ್ನು ಉಪಯೋಗಿಸ್ತೀವಿ, ಸಣ್ಣ ಮರಿಮೀನನ್ನು ನಾವು ಹಿಡಿಯೋದಿಲ್ಲ, ಅದರಲ್ಲಿ ಬರುವುದಿಲ್ಲ ಅದು ಅಂತೇಳಿ. ಈ ಲೈಟ್ ಫಿಶಿಂಗ್ನಿಂದ ಪರ್ಸಿನ್ ಬೋಟ್ ಮಾಲೀಕರಿಗೂ ಆಳ ಸಮುದ್ರ ಮೀನುಗಾರಿಕೆ ನಡೆಸುವ ಟ್ರಾಲ್ ಬೋಟ್ ಮಾಲೀಕರಿಗೂ ಸಂಘರ್ಷ ಉಂಟಾಗಿದೆ. ಪರ್ಸಿನ್ ಬೋಟುಗಳು ಎರಡೇ ದಿನ ಮೀನುಗಾರಿಕೆ ನಡೆಸಿ ತಾಜಾ ಮೀನನ್ನು ಮಾರುಕಟ್ಟೆಗೆ ತರುತ್ತೆ. ಆಳ ಸಮುದ್ರ ಬೋಟುಗಳು 15 ದಿನಕ್ಕೊಮ್ಮೆ ಕಡಲ ತೀರಕ್ಕೆ ಬರುವಾಗ ಮೀನಿನ ತಾಜಾತನ ಹೋಗುತ್ತೆ. ಹಾಗಾಗಿ ಇಂತಹ ಮೀನಿಗೆ ಬೇಡಿಕೆ ಕಡಿಮೆ, ಇದೇ ಕಾರಣಕ್ಕೆ ಸಂಘರ್ಷ ಆರಂಭವಾಗಿದೆ. ಆದರೆ ಪರ್ಸಿನ್ ಬೋಟ್ ಮೀನುಗಾರರು ಹೇಳೋದೇನೆಂದ್ರೆ, ಎಲ್ಲಾ ಬಗೆಯ ಲೈಟ್ ಫಿಶಿಂಗ್ ನಿಷೇಧಗೊಂಡರೆ ಸಾವಿರಾರು ಮೀನುಗಾರರು ಬೀದಿಪಾಲಾಗುತ್ತಾರೆ, ವಿಜ್ಞಾನಿಗಳ ಮೂಲಕ ಸಂಶೋಧನೆ ನಡೆಸಿ ಅಂತ ಹೇಳ್ತಿದ್ದಾರೆ. ಎಲ್ಲಿಯೂ ಕೂಡ ಸರ್ಫೇಸ್ ವಾಟರ್ ಲೈಟ್ ಅನ್ನ ಮೇಲ್ಗಡೆ ಮೀನಿನ ನೀರಿನ ಮೇಲ್ಮುಖವಾಗಿ ಲೈಟ್ ಹಾಕಿ ಮೀನುಗಾರಿಕೆ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಉಚ್ಚ ನ್ಯಾಯಾಲಯ 2016-17 ಈ ಮಾಹಿತಿಯ ಪ್ರಕಾರ ನಮಗೆ ಕೊಟ್ಟಿರುವುದರಿಂದ ಮುಂದಿನ ನಮ್ಮ 35,000-40,000 ಮೇಲ್ಪಟ್ಟಂಥ ಕುಟುಂಬವರ್ಗದ ಜೀವನೋಪಾಯಕ್ಕಾಗಿ ಸರ್ಕಾರ ಕೊಟ್ಟ ಆದೇಶದ ಪ್ರಕಾರ, ಉಚ್ಚ ನ್ಯಾಯಾಲಯ ಕೊಟ್ಟ ಆದೇಶದ ಪ್ರಕಾರ ನಾವು ಅದನ್ನು ಮೀನುಗಾರಿಕೆಯನ್ನು ಮಾಡ್ತಾ ಬರ್ತೇವೆ ಅನ್ನುವಂಥದ್ದನ್ನು ಕೇಳಿ.
ಫೆಬ್ರವರಿ 13ಕ್ಕೆ ಈ ವಿಚಾರದಲ್ಲಿ ಅಂತಿಮ ಆದೇಶ ಹೊರಬೀಳಲಿದೆ. ಆದೇಶದಲ್ಲಿ ಪರ್ಸಿನ್ ಮೀನುಗಾರರು ತಾವು ಬಳಸುವ ಸರ್ಫೇಸ್ ಲೈಟಿಂಗ್ಗೆ ಯಾವುದೇ ಅಡ್ಡಿಯಾಗದು ಎಂಬ ನಿರೀಕ್ಷೆ ಹೊಂದಿದ್ದಾರೆ. ಆದರೆ ಕಡಲ ಮಕ್ಕಳ ಈ ಒಳ ಜಗಳದಿಂದ ಬಡ ಮೀನುಗಾರ ಕಾರ್ಮಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಬೋಟ್ ಹಾಕಿದ ಮಾಲೀಕರಿಗೂ ನಷ್ಟವಾಗುತ್ತಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕುರ್ಚಿ ಕಿತ್ತಾಟಕ್ಕೆ ಇವತ್ತು ತೆರೆ ಬಿದ್ದಿದೆ. ಒಪ್ಪಂದದಂತೆ ರಾಜೀನಾಮೆ ನೀಡದೇ ಇದ್ದ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್ ವಿರುದ್ದ ಸ್ವಪಕ್ಷದ ಸದಸ್ಯರಲ್ಲೇ ಸೇರಿ ಅವಿಶ್ವಾಸ ನಿರ್ಣಯ ಮಂಡಿಸಿ ಕುರ್ಚಿಯಿಂದ ಕೆಳಗಡೆ ಇಳಿಸಿಬಿಟ್ಟಿದ್ದಾರೆ. ಅಧಿಕಾರ ಕಳ್ಕೊಂಡು ಮೂಕಭಂಗಕ್ಕೆ ಒಳಗಾದಂತಹ ಸೌಭಾಗ್ಯ ತಲೆ ತಗ್ಗಿಸಿಕೊಂಡು ಮನೆ ಕಡೆ ಹೋದ್ರು. ಪೂರ್ಣ ಬಹುಮತದಿಂದ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿದ್ದ ಸೌಭಾಗ್ಯ ಬಸವರಾಜನ್ ಹೈಕಮಾಂಡ್ ತೀರ್ಮಾನ ಹಾಗೂ 20 ತಿಂಗಳಿಗೆ ಅಧಿಕಾರ ಒಪ್ಪಂದದಂತೆ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು. ಆದರೆ ಅಧಿಕಾರದ ಆಸೆಗೆ ಬಿದ್ದು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿದ್ದರು. ಕಾಂಗ್ರೆಸ್ನ ನಾಯಕರಿಗೆ ಸೆಡ್ಡು ಹೊಡೆದು ಬಿಜೆಪಿಯ ಬೆಂಬಲ ಪಡೆದು ಮುಂದುವರಿಯುವ ವಿಶ್ವಾಸದಲ್ಲಿದ್ದ ಸೌಭಾಗ್ಯಗೆ ಕೈ ಸದಸ್ಯರ ಅವಿಶ್ವಾಸಕ್ಕೆ ಬೆಂಬಲ ನೀಡುವ ಮೂಲಕ ಬಿಜೆಪಿ ಸದಸ್ಯರು ಮುಖಭಂಗವನ್ನು ಮಾಡಿದ್ದಾರೆ. ಒಟ್ಟು 37 ಸದಸ್ಯ ಬಲದಲ್ಲಿ ಕಾಂಗ್ರೆಸ್ನ 22, ಜೆಡಿಎಸ್ ಹಾಗೂ ಬಿಜೆಪಿಯ ತಲಾ ಇಬ್ಬರು ಸದಸ್ಯರು ಅವಿಶ್ವಾಸದ ಪರವಾಗಿ ಮತವನ್ನು ಚಲಾಯಿಸಿದರು. ವಿಧಾನಸಭೆ ಚುನಾವಣೆಗೆ ಟಿಕೆಟ್ ನೀಡದ ಕಾರಣ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು 20 ತಿಂಗಳ ಬಳಿಕವೂ ಸೌಭಾಗ್ಯ ಅಧಿಕಾರದಲ್ಲೇ ಮುಂದುವರೆದಿದ್ದರು. ಸೌಭಾಗ್ಯ ವರ್ತನೆಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷದಿಂದ ಉಚ್ಚಾಟನೆ ಮಾಡಿತು. ಚಾಮರಾಜನಗರ ಜಿಲ್ಲೆ ಕಾವೇರಿ ವನ್ಯಧಾಮದಲ್ಲಿ ಕಾಡಾನೆಯನ್ನ ಗುಂಡಿಟ್ಟು ಹತ್ಯೆ ಮಾಡಿ ದಂತ ಅಪಹರಿಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಮಾರು 50 ವರ್ಷದ ಗಂಡಾನೆಗೆ ನಾಡ ಬಂದೂಕಿನಿಂದ ಗುಂಡಿಟ್ಟು ಹತ್ಯೆಯನ್ನು ಮಾಡಲಾಗಿದೆ. ಕೊಳ್ಳೇಗಾಲ ತಾಲೂಕು ಕಾವೇರಿ ವನ್ಯಜೀವಿ ವಿಭಾಗದ ಕೊತ್ತನೂರು ವಲಯದ ಚಿಕ್ಕಲ್ಲೂರು ಗಸ್ತಿಯಲ್ಲಿ ಘಟನೆ ನಡೆದಿರುವುದು. ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ತಿರುಗುವ ವೇಳೆ ಆನೆ ಕಳೇಬರ ಪತ್ತೆಯಾಗಿದೆ. ಕಳೆದ 15 ದಿನಗಳ ಹಿಂದೆ ಆನೆ ಕೊಂದಿರೋ ಶಂಕೆ ವ್ಯಕ್ತವಾಗಿದೆ. ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡು ಮಹಜರು ನಡೆಸಿ ಆನೆಯ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಭೀತಿ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಮೂಡಿಗೆರೆ ತಾಲೂಕಿನ ಕಳಸದಲ್ಲಿ 2 ಮಂಗಗಳು ಸಾವನ್ನಪ್ಪಿವೆ. ಕಳಸದಲ್ಲಿ ತೋಟದ ಹಿಂಭಾಗದಲ್ಲಿ 2 ಮಂಗಗಳು ಸಾವನ್ನಪ್ಪಿದ್ದು ಸ್ಥಳಕ್ಕೆ ಮೂಡಿಗೆರೆ ಪಶು ವೈದ್ಯಾಧಿಕಾರಿ ಯುವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಂಗಗಳ ರಕ್ತದ ಮಾದರಿ ಸಂಗ್ರಹಿಸಿದ ವೈದ್ಯರು ಶಿವಮೊಗ್ಗ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಎಸ್ಟೇಟ್ ಹಾಗೂ ಕಾಡಿನ ಸಂಪರ್ಕ ಇರುವಂತಹ ಜನರಿಗೆ ಉಣ್ಣೆ ನಿರೋಧಕ ತೈಲ ವಿತರಣೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಭಗ್ನ ಪ್ರೇಮಿಯ ಕಾಟ ಶುರುವಾಗಿದೆ. ಪಾಗಲ್ ಪ್ರೇಮಿಯೊಬ್ಬ ವಿಮಾನ ನಿಲ್ದಾಣದ ಸಿಬ್ಬಂದಿಗೆ ಪ್ರತಿನಿತ್ಯ ಫೋನ್ ಕರೆ ಮಾಡಿ ತನ್ನ ಪ್ರೇಯಸಿಗೆ ಫೋನ್ ಕೊಡುವಂತೆ ಪೀಡಿಸ್ತಾ ಇದ್ದಾನೆ. ಇಲ್ಲದಿದ್ರೆ ವಿಮಾನ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಹುಚ್ಚು ಪ್ರೇಮಿಯ ಕಾಟದಿಂದ ಕಂಗಾಲಾಗಿರೋ ವಿಮಾನ ನಿಲ್ದಾಣದ ನಿರ್ದೇಶಕಿ ಅಹಲ್ಯ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ನೀಡಿ 4 ತಿಂಗಳಾದರೂ ಕ್ರಮ ಕೈಗೊಳ್ಳಲಾಗದೆ ಪೊಲೀಸರು ಕೂಡ ಪರದಾ ಆಡ್ತಾ ಇದ್ದಾರೆ. ಕರೆ ಮಾಡಿ ನನ್ನ ಹೆಸರು ರಾಯ್ ಡಯಾಸ್, ಗೋವಾ ಮೂಲದವನಾಗಿದ್ದು ಈಗ ದುಬೈನಲ್ಲಿ ಕೆಲಸ ಮಾಡ್ತಾ ಇರುವುದಾಗಿ ಹೇಳ್ತಾ ಇದ್ದಾನಂತೆ. ನಾನು ಕಮಿಷನರ್ಗೂ ಮಾತಾಡಿದ್ದೀನಿ, ಡೈರೆಕ್ಟರ್ಗೂ ಮಾತಾಡಿದ್ದೇನೆ. ನನಗೆ ಗೊತ್ತಿರೋ ಮಟ್ಟಿಗೆ ಆಸ್ ಫಾರ್ ಆಸ್ ಇನ್ಫಾರ್ಮೇಶನ್ ಅಂಡ್ ಇಂಪ್ರೆಷನ್ ಗಿವನ್ ಟು ಮೀ ಈಸ್ ಅಲ್ಲಿ ATCಗೆ ಫೋನ್ ಮಾಡಲ್ಲ. ಅಲ್ಲಿ ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ಗೆ ಮತ್ತು ಏರ್ಪೋರ್ಟಿನ ಅಫಿಷಿಯಲ್ ನಂಬರ್ಗೆ ಫೋನ್ ಮಾಡ್ತಾನೆ. ಆ ಹೆಣ್ಮಗಳ ಡೈರೆಕ್ಟ್ ನಂಬರಿಗೆ ಫೋನ್ ಮಾಡಿ ಧಮಕಿ ಕೊಡೋದು ಇದೆಲ್ಲ ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ನನಗೆ ಇವ್ರು ಹೇಳಿದ್ದಾರೆ. ಮತ್ತು ಏರ್ಪೋರ್ಟ್ ಡೈರೆಕ್ಟರ್ಗೂ ಆಕಿನ ಹೊರಗೆ ಕಳಿಸ್ತೀನಿ ಅಂತ ಹೇಳ್ಕೊಂಡು ಕಾಲ್ ಮಾಡಿ ಥ್ರೆಟ್ ಕೊಡ್ತಾ ಇದ್ದಾನಂತ ಮಾತಿ ಇದೆ. ಆಮೇಲೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ, ಸೊ ನಮಗೆ ಮಾಹಿತಿ ಇದೆ. ಸೊ ಬೇಗನೆ ಅವನ್ನ ಬಿತ್ತರ್ತೀವಿ. ಇಲ್ಲ, ಅದು ಇಂಟರ್ನೆಟ್ ಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಲೊಕೇಶನ್ ಸಿಗೋದು ಭಾಳ ತೊಂದರೆ ಆಯಿತು, ಮುಂಚೆ ಸಿಗೋದಿಲ್ಲ. ಸೊ ಅದು ಜಂಪ್ ಆಗೋದು ಬರ್ತಾ ಇರುತ್ತೆ ಅದಕ್ಕೆ. ಸೊ ಈ ಏರ್ಪೋರ್ಟ್ ಲೋ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಬಟ್ ವಿಲ್ ಟೇಕ್ ಕೇರ್, ಆ ರೀತಿ ಯಾವುದೇ ರೀತಿ ಆಗಲ್ಲ ನೋಡ್ಬೋದು. ಕರಾವಳಿ ಭಾಗದಲ್ಲಿ ನಡೆಯೋ ದೈವ ಕಾರ್ಯದ ಸುಂದರ ಆಚರಣೆಯಲ್ಲಿ ಬ್ರಹ್ಮಮಂಡಲ ಕೂಡ ಒಂದು. ನಾಗಾರಾಧನೆಯ ಮತ್ತೊಂದು ಭಾಗವಾಗಿರೋ ಆ ಆಚರಣೆ ಅಪರೂಪದಲ್ಲಿ ಅಪರೂಪ. ಬ್ರಹ್ಮಮಂಡಲ ಆಚರಣೆ ನೋಡೋದೇ ಬಲು ಚಂದ. ಕರಾವಳಿಯಲ್ಲಿ ಇತಿಹಾಸದಿಂದಲೂ ಆಚರಿಸಿಕೊಂಡು ಬಂದಿರೋ ಅತ್ಯಂತ ಸುಂದರ ನೃತ್ಯಾಚರಣೆಯಲ್ಲಿ ಬ್ರಹ್ಮಮಂಡಲ ಕೂಡ ಒಂದು. ಬ್ರಹ್ಮಮಂಡಲ ನಾಗಮಂಡಲವನ್ನು ಹೋಲುತ್ತಾದರೂ ಕಿರಿದಾಗಿರುವ ನಾಗಾರಾಧನೆ ಇದು. ಬ್ರಹ್ಮದೇವನನ್ನ ಪೂಜೆ ಮಾಡುವುದು ಅಪರೂಪದಲ್ಲಿ ಅಪರೂಪ.
ಹಾಗೆ ಬ್ರಹ್ಮದೇವನನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡು ಸೇವೆಯೇ ಬ್ರಹ್ಮಮಂಡಲ ಸೇವೆ. ಈ ಸೇವೆ ಕಾರ್ಯ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೀರ್ತೊಟ್ಟು ಬನತ್ತಪಲ್ಕೆ ನಾಗಬನದಲ್ಲಿ. ಬ್ರಹ್ಮಮಂಡಲ ನಡೆಯೋ ಜಾಗದ ಮಧ್ಯದಲ್ಲಿ ಪಂಚವರ್ಣದ ಮಂಡಲವನ್ನು ರಚಿಸಿ ಅದರಲ್ಲಿ ಬ್ರಹ್ಮಮುಖ ನಾಗಚಿತ್ರ ರೇಖಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲಾಯಿತು. ಬಳಿಕ ನಾಗಪಾತ್ರಿ ತನ್ನ ನರ್ತನ ಸೇವೆಯನ್ನು ಪ್ರಾರಂಭಿಸುವುದು ವಾಡಿಕೆ. ಈ ಬ್ರಹ್ಮಮಂಡಲ ಸೇವೆ ಮಾಡೋದ್ರಿಂದ ಆರೋಗ್ಯ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ವಿಶೇಷವಾದಂತಹ ಬ್ರಹ್ಮಮಂಡಲ ಸೇವೆಯನ್ನು ಕೊಟ್ಟರೆ ನಾಗ ಮತ್ತು ಬ್ರಹ್ಮ ಸಹಿತವಾದಂತಹ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ. ತನ್ಮೂಲಕವಾಗಿ ನಾಗ ಸಂಬಂಧವಾದಂತಹ ಸರ್ಪ ಸಂಬಂಧವಾದಂತಹ ಯಾವುದೇ ಒಂದು ದೋಷಗಳಿಂದ ನಮಗೆ ಬರತಕ್ಕಂತಹ ದುರಿತಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ. ಬ್ರಹ್ಮಮಂಡಲವನ್ನು ಮಾಡಿದ್ರೆ ಸರ್ಪದೋಷ ನಿವಾರಣೆಯಾಗುತ್ತಂತೆ. ರಾತ್ರಿ ಹೊತ್ತು ನಡೆಯೋ ಬ್ರಹ್ಮಮಂಡಲವನ್ನ ವೀಕ್ಷಣೆ ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪ ಕಾರ್ಯಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಬ್ರಹ್ಮಮಂಡಲ ಸೇವೆಯ ಸಂದರ್ಭದಲ್ಲಿ ನಾಗದೇವರಿಗೆ ಪ್ರಿಯವಾದ ಹೆಂಗಾರವನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಪಡೆಯುತ್ತಾರೆ. ನಿಖಿಲ್ ಸುವರ್ಣ ಜೊತೆ ಭರತ್ ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು. ಆಕೆ ಮೂಲತಃ ರಷ್ಯಾದವಳು, ಪ್ರವಾಸಕ್ಕೆ ಅಂತ ಭಾರತಕ್ಕೆ ಬಂದಿದ್ಲು. ಕುಂದಾನಗರಿಗೆ ಬಂದಾಗ ಇಲ್ಲಿನ ಹುಡುಗನೊಂದಿಗೆ ಪ್ರೇಮಾಂಕುರವಾಯಿತು. ನಂತರ ಇಬ್ರು ಮದುವೆ ಆಗಿದ್ರು. ಆ ರಷ್ಯಾ ಬೆಡಗಿ ಇದೀಗ ಮಿಸಸ್ ಇಂಡಿಯಾ ಆಗಿದ್ದಾರೆ. ಈ ಮೂಲಕ ರಾಜ್ಯಕ್ಕೆ ಹೆಸರು ತಂದಿದ್ದಾಳೆ ಆಕೆ. ಚಿನ್ನದ ಕಿರೀಟ ತೊಟ್ಟು ನಗುಮುಗದಲ್ಲಿ ಕಂಗೊಳಿಸ್ತಾ ಇರೋ ಈಕೆ ಹೆಸರು ಕರೀನಾ. ರಷ್ಯಾ ಮೂಲದವರಾದ ಕರೀನಾ ಇದೀಗ ಕುಂದಾನಗರಿಯ ಸೊಸೆ. ಅಷ್ಟೇ ಅಲ್ಲ, ಮಿಸಸ್ ಇಂಡಿಯಾ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ರಾಜಸ್ಥಾನದ ಜೈಪುರ್ನಲ್ಲಿ ಇಂಡಿಯನ್ ಫ್ಯಾಷನ್ ಫಿಯೆಸ್ಟಾ ಆಯೋಜಿಸಿದ್ದ ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಫೆಬ್ರವರಿ 2ರಂದು ನಡೆದ ಅಂತಿಮ ಸುತ್ತಿನಲ್ಲಿ ಆಯ್ಕೆಯಾಗುವ ಮೂಲಕ ಬಂಗಾರದ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಮಿಸಸ್ ಇಂಡಿಯಾ 2019 ಅಂತ ತಮ್ಮ ಹೆಸರನ್ನ ಬರೆದಿದ್ದಾರೆ. ರಾಷ್ಟ್ರದ ವಿವಿಧ ಕಡೆಯಿಂದ ಬಂದಿದ್ದ 30 ಹೆಚ್ಚು ಸ್ಪರ್ಧಿಗಳನ್ನ ಹಿಂದಿಕ್ಕಿ ಮಿಸಸ್ ಇಂಡಿಯಾ ಕಿರೀಟ ಧರಿಸಿದ್ದಾರೆ. Passion was always photography, modeling, acting, and after making my family I didn't stop and I started working on my career, and since last 4 months I was getting prepared for Mrs. India. 2013 ಬೆಳಗಾವಿಗೆ ಬಂದಿದ್ದ ಕರೀನಾ ಕುಂದಾನಗರಿಯ ಹುಡುಗನನ್ನ ಇಷ್ಟಪಟ್ಟು ಮದುವೆಯಾಗಿದ್ರು. ಈ ದಂಪತಿಗೆ ಮುದ್ದಾದ ಮಗು ಕೂಡ ಇದೆ. ಭಾರತೀಯ ಪೌರತ್ವ ಹೊಂದಿರೋ ಕರೀನಾ ಸದ್ಯ ಬೆಳಗಾವಿಯ ಟ್ರಿನಿಟಿ ಕಾಲೇಜಲ್ಲಿ ಎಂಬಿಎ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪತ್ನಿಯ ಕನಸು ನನಸು ಮಾಡುವಲ್ಲಿ ಚಂದ್ರಶೇಖರ್ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ರು. ಬಹಳ ಇವರು ಫ್ಯಾಷನ್ ಅಲ್ಲಿ ಅವರು ಒಂದು ಏನಾದ್ರು ಅವರು ಮಾಡೆಲಿಂಗ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಸೊ ನನಗೆ ಆವಾಗ ಆಯಿತು ಮಾಡಿ ಅಂತ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಎಲ್ಲ ಟೈಪ್ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಮೆಂಟಲಿ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಎಲ್ಲ ಸಪೋರ್ಟ್ ಮಾಡಿದೆ. ಅವ್ರಿಗೆ ಗೆಲ್ತಾರೆ ಅಂತ ನನಗೆ ಅನ್ಕೊಂಡಿರಲಿಲ್ಲ, ಬಟ್ ಅವ್ರಿಗೆ ಗೆದ್ದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಶಿ ಅಚೀವ್ಡ್ ದಿಸ್ ಕ್ರೌನ್ ಆಸ್ ಅ ಮಿಸಸ್ ಇಂಡಿಯಾ 2019. ಮಿಸಸ್ ಇಂಡಿಯಾ 2019 ಆಗಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿರೋ ಕರೀನಾ ಜಕಾರ್ತದಲ್ಲಿ ನಡೆಯೋ ಮಿಸಸ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾಗವಹಿಸೋ ಅರ್ಹತೆ ಪಡ್ಕೊಂಡಿದ್ದಾರೆ. ಈ ಮೂಲಕ ರಷ್ಯಾದ ಹುಡುಗಿ ಕರುನಾಡ ಸೊಸೆಯಾಗಿ ಫ್ಯಾಷನ್ ಲೋಕದಲ್ಲಿ ನಾಡಿಗೆ ಹೆಸರನ್ನ ತಂದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇದೇ ಇವತ್ತಿನ ಕನ್ನಡ ನಾಡಿ. ಇದೀಗ ವಿಡಿಯೋ ಸ್ಫೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.